Hi mommies, welcome to my channel Proud to be a Mother Amma. ಈ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ಜೇನುತುಪ್ಪ ನಾವು ಕೊಡ್ಬೋದಾ, ಕೊಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ಯಾವಾಗಿಂದ ಮಕ್ಕಳಿಗೆ ಜೇನುತುಪ್ಪ ಕೊಡಬೇಕು, ಇದ್ರ ಬಗ್ಗೆ ತುಂಬ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ತಿಳ್ಕೊಳ್ಳೋಣ. ಸೊ ಮನೇಲಿ ಹೇಳ್ತಿರ್ತಾರೆ ಮಕ್ಕಳಿಗೆ ಜೇನುತುಪ್ಪ ಕೊಡೋದಕ್ಕೆ ಶುರು ಮಾಡು, ಬೆಳಗ್ಗೆ ಎದ್ದಿದ ಕೂಡಲೇ ಒಂದು ಸ್ವಲ್ಪ ಜೇನುತುಪ್ಪನ ನಾಲ್ಗೆ ಮೇಲೆ ಇಟ್ಟರೆ ಮಕ್ಕಳು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ತಿರ್ತಾರೆ. ಆದರೆ ಡಾಕ್ಟರ್ಸ್ ನಮಗೆ ರೆಕಮೆಂಡ್ ಮಾಡೋದು 1 ಇಯರ್ ತನಕ ಮಕ್ಕಳಿಗೆ ಜೇನುತುಪ್ಪ ಕೊಡಲೇಬಾರ್ದು ಅಂತ ಹೇಳ್ತಿರ್ತಾರೆ. ನಾವೇನು ಮಾಡ್ತೀವಿ, ಡಾಕ್ಟರ್ಸ್ ಮಾತು ಕೇಳೋದಿಲ್ಲ, ಮನೇಲಿ ಏನು ಹೇಳ್ತಾರೋ ಅದನ್ನೇ ಕೇಳ್ತೀವಿ. ಯಾಕೆ ಅಂದರೆ ಅವರು ಹೇಳ್ತಾರೆ ನೀವು ಸಹ ತಿಂದಿದ್ದೀರಾ, ಅದಕ್ಕೆ ನೀವು ಬೇಗ ಮಾತಾಡಿದ್ರಿ, ಸೊ ಮಕ್ಕಳಿಗೆ ಇಡೀ ಏನು ತೊಂದರೆ ಆಗೋದಿಲ್ಲ, ಡಾಕ್ಟರ್ಸ್ ಮಾತೆಲ್ಲ ಕೇಳಬೇಡಿ ಅಂತ ಹೇಳ್ತಿರ್ತಾರೆ. ಸೊ ಇದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನು, ಯಾಕೆ 1 ವರ್ಷದ ತನಕ ಮಕ್ಕಳಿಗೆ ಜೇನುತುಪ್ಪ ಕೊಡಲೇಬಾರ್ದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾವು ಹೊರಗಡೆಯಿಂದ ಈ ಜೇನುತುಪ್ಪನ ತಗೊಂಬರ್ತೀವಿ, ಇದು ನಮಗೆ ಬಾಟ್ಲಲ್ಲೇ ಸಿಗ್ತಾ ಇರತ್ತೆ. ಇದರಲ್ಲೂ ಬಂದು ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಇರುತ್ತೆ ಅಂತ ಹೇಳ್ತಿದ್ದಾರೆ, ಕೊಲೋಸ್ಟ್ರಿಯಂ ಅಂತ ಹೇಳಿ ಈ ಬ್ಯಾಕ್ಟೀರಿಯಾ ಹೆಸರು. ಸೊ ಇದು ಒಂದು ಪುಟ್ಟ ಪುಟ್ಟದಾಗಿ ಮೊಟ್ಟೆ ರೀತಿ ಈ ಕ್ಲೋಸ್ಡ್ ಕಂಟೈನರ್ಸ್ ಬಾಟ್ಲಲ್ಲಿ ಇರುತ್ತೆ. ಈ ಹನಿನ ನಾವು ಮಕ್ಕಳಿಗೆ ಡೈಲಿ ಕೊಡ್ತಾ ಬಂದರೆ ಮಕ್ಕಳಿಗೆ ಇನ್ಫ್ಯಾಂಟ್ ಬಾಟಲಿಸಮ್ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ಸಮಸ್ಯೆ ಆಗೋ ರೀತಿ ಚಾನ್ಸ್ ಇದೆ. ಈ ಇನ್ಫ್ಯಾಂಟ್ ಬಾಟಲಿಸಮ್ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಡೇಂಜರ್ ಆದ ಡಿಸೀಸ್ ಅಂತಲೇ ಹೇಳ್ಬೋದು. 1 ವರ್ಷದ ತನಕ ಅವ್ರಿಗೆ ಇದು ಬರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಮಗೆ ಡಾಕ್ಟರ್ಸು 1 ವರ್ಷದ ತನಕ ಮಕ್ಕಳಿಗೆ ಜೇನುತುಪ್ಪ ಕೊಡಲೇಬಾರ್ದು, ಅವಾಯ್ಡ್ ಮಾಡಿ ಅಂತ ಹೇಳ್ತಿರ್ತಾರೆ. ಈ ಇನ್ಫ್ಯಾಂಟ್ ಬಾಟಲಿಸಮ್ ಬಂದರೆ ಮಕ್ಕಳಲ್ಲಿ ಸೈನ್ಸ್ ಎಲ್ಲ ಏನಿರುತ್ತೆ ಅಂತ ಹೇಳಿದ್ರೆ ಅವರು ಮೋಷನ್ ಅನ್ನೋದು ಪಾಸ್ ಮಾಡೋದೇ ಇಲ್ಲ, ಮತ್ತು ಅಷ್ಟು ಅಳೋದೂ ಇಲ್ಲ, ನಗೋದೂ ಇಲ್ಲ, ಅವ್ರ ಡೆವಲಪ್ಮೆಂಟು ಏನೂ ಇರೋದಿಲ್ಲ, ಯಾವಾಗಲೂ ಕಾನ್ಸ್ಟೆಂಟಾಗಿ ಇರ್ತಾರೆ, ಮತ್ತು ನೋಡೋದಕ್ಕೆ ತುಂಬಾ ಡಲ್ಲಾಗಿ ಕಾಣಿಸ್ತಿರ್ತಾರೆ. ಕಣ್ಣು ಮೂಮೆಂಟ್ಸ್ ಕೂಡ ಅಷ್ಟೊಂದು ಅವ್ರಿಗೆ ಇರೋದಿಲ್ಲ, ತುಂಬ ಅಂದರೆ ತುಂಬಾ ಡಲ್ಲಾಗಿ ಹೋಗ್ತಾರೆ. ಅವ್ರ ನರಗಳಿರುತ್ತೆ ಅಲ್ವಾ, ಅದರಲ್ಲಿ ಎಲ್ಲನೂ ಈ ಬ್ಯಾಕ್ಟೀರಿಯಾ ಸೇರಿಕೊಂಡು ಅದು ಏನು ಕೆಲಸ ಮಾಡದಿರೋ ಇರೋ ರೀತಿ ಮಾಡುತ್ತೆ. ಮತ್ತು ನೆಕ್ಸ್ಟ್ ಬಂದು ಅವ್ರಿಗೆ ಉಸಿರಾಡೋದಕ್ಕೂ ತುಂಬಾ ತೊಂದರೆ ಆಗ್ತಿರತ್ತೆ. ಸೊ ಅದು ತುಂಬಾ ಸಿವಿಯರ್ ಆಯಿತು ಅಂದರೆ ಮಗುಗೆ ತುಂಬಾ ತೊಂದರೆ ಆಗೋ ಚಾನ್ಸಸ್ಸನ್ನು ಹೆಚ್ಚಾಗಿ ಇರುತ್ತೆ. ಇದು ನಾವು ಹೊರಗಡೆಯಿಂದ ತೊಗೊಂಬರೋ ಎಲ್ಲ ಬಾಟಲ್ಸಲ್ಲೂ ಅಂದರೆ ಎಲ್ಲ ಹನಿ ಬಾಟಲ್ಸ್ ಈಗ ಬ್ರ್ಯಾಂಡೆಡ್ ಆಗಿ ನಾವು ತೊಗೊಂಬರ್ತೀವಿ ಅಲ್ವಾ, ಎಲ್ಲದರಲ್ಲೂ ಕಂಪಲ್ಸರಿ ಇರುತ್ತೆ ಅಂತ ಹೇಳಿದ್ರೆ ನಾವು 100% ಶ್ಯೂರ್ ಆಗಿ ಹೇಳೋದಕ್ಕಾಗೋದಿಲ್ಲ. ಅದರಲ್ಲಿ ಅದ್ರ ಮೊಟ್ಟೆ ಸಹ ಚಿಕ್ಕ ಚಿಕ್ಕದಾಗಿ ಇರೋ ಚಾನ್ಸಸ್ಸು ಸಹ ಇರುತ್ತೆ. ಸೊ ಅದಕ್ಕೆ ಡಾಕ್ಟರ್ಸು ಕಂಪಲ್ಸರಿ ಹೇಳ್ತಾರೆ ನಾವು ನೋಡ್ಕೊಂಡಿರೋದಕ್ಕಾಗಲ್ವಲ್ಲ ಇದರಲ್ಲಿ ಇದೆಯಾ ಇಲ್ವಾ ಅಂತ ಹೇಳಿ. ಸೊ 1 ವರ್ಷದ ತನಕ ಮಕ್ಕಳಿಗೆ ಕೊಡಲೇಬಾರ್ದು ಅಂತ ಹೇಳಿ ಡಾಕ್ಟರ್ಸ್ ನಮಗೆ ಹೇಳ್ತಿರ್ತಾರೆ. ಸೊ ಇಷ್ಟು ಕೆಟ್ಟದಾಗಿರೋ ಬ್ಯಾಕ್ಟೀರಿಯಾ ಇದೆ, ಇದನ್ನು 1 ವರ್ಷದ ಮೇಲೆ ಕೊಟ್ಟರೆ ಮಕ್ಕಳಿಗೆ ಏನೂ ಆಗಲ್ವಾ, ಇದನ್ನು ನಾವು ಸೇವಿಸೋದ್ರಿಂದ ಏನೂ ಆಗಲ್ವಾ ಅಂತ ಕೇಳಿದ್ರೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಅನ್ನೋದು ಹೆಚ್ಚಾಗಿ ಇರುತ್ತೆ, ಮತ್ತು ನಮ್ಮಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸು ಇರುತ್ತೆ. ಸೊ ಈ ಕೊಲಾಸ್ಟ್ರಿಯಂ ಬ್ಯಾಕ್ಟೀರಿಯಾಸ್ ಜೊತೆ ನಮ್ಮ ಬ್ಯಾಕ್ಟೀರಿಯಾಸ್ ಫೈಟ್ ಮಾಡ್ತು ಅಂತ ಹೇಳಿದ್ರೆ ಆ ಕೊಲಾಸ್ಟ್ರಿಯಂ ಬ್ಯಾಕ್ಟೀರಿಯಾಸ್ ಅನ್ನೋದು ನಮ್ಮನ್ನು ಏನೂ ಮಾಡೋದಿಲ್ಲ. ಬಟ್ ಪುಟ್ಟ ಪುಟ್ಟ ಮಕ್ಕಳಲ್ಲಿ ಆ ಬ್ಯಾಕ್ಟೀರಿಯಾಸು ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಲ್ವಾ, ಅದು ಆಗ ಡೆವಲಪ್ ಆಗ್ತಿರತ್ತೆ. ಸೊ ಅವ್ರಿಗೆ ಈ ತೊಂದರೆ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಬಾಟ್ಲಲ್ಲಿ ಹಾಕಿಟ್ಟಿರೋ ಜೇನುತುಪ್ಪದಲ್ಲಿ ಮಾತ್ರ ತಾನೇ ಇರುತ್ತೆ, ನಾವು ಹಳ್ಳಿಲಿದ್ದೀವಿ ನಮಗೆ ಪ್ಯೂರ್ ಆಗಿ ಹನಿ ಸಿಗುತ್ತೆ, ಸೊ ಅದನ್ನು ಕೊಡ್ಬೋದಾ ಅಂತ ಕೇಳಿದ್ರೆ ಒಳ್ಳೆಯದೇ, ಅದರಲ್ಲಿ ಅಷ್ಟೊಂದು ಬ್ಯಾಕ್ಟೀರಿಯಾಸ್ ಇರೋದಿಲ್ಲ, ಪ್ಯೂರ್ ಆಗಿ ನಮಗೆ ಸಿಗುತ್ತೆ. ಸೊ ಅದನ್ನು ನಾವು ತೊಗೊಂಬಂದು ಡೈರೆಕ್ಟಾಗಿ ಮಕ್ಕಳಿಗೆ ಕೊಡ್ಬೋದು. ಬಟ್ ಅದನ್ನು ಸಹ ನಾವು ಬಾಟ್ಲಲ್ಲಿ ಹಾಕಿ ಸೇವ್ ಮಾಡಿದಾಗ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ರೀತಿ ಪ್ಯೂರ್ ಹನಿ ಸಿಕ್ಕಿದಾಗ ಮಾತ್ರ ನೀವು ಮಕ್ಕಳಿಗೆ ಕೊಡಿ, ಅದು 6 ತಿಂಗಳ ಮೇಲೆ ಇದ್ದರೆ ಮಾತ್ರ, ನೀವು ಸಾಲಿಡ್ ಫುಡ್ಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಮಾತ್ರ ಕೊಡಿ, ಬೇರೆ ಟೈಮಲ್ಲಿ ಮಕ್ಕಳಿಗೆ ಅದನ್ನು ಬಾಟ್ಲಲ್ಲಿ ಹಾಕಿದ ನಂತರ ಕೊಡೋದಕ್ಕೆ ಹೋಗಬೇಡಿ. ಜೇನುತುಪ್ಪ ಡೈಲಿ ಮಕ್ಕಳಿಗೆ ಕೊಡ್ದಿದ್ರೂ ಸಹ ಅವ್ರಿಗೆ ಮಾತಾಡೋ ಟೈಮ್ ಬಂದಾಗ ಅವರು ಖಂಡಿತವಾಗ್ಲೂ ಮಾತಾಡ್ತಾರೆ. ಸೊ ಜೇನುತುಪ್ಪ ಕೊಟ್ಟರೇ ಮಕ್ಕಳು ಮಾತಾಡ್ತಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಮಕ್ಕಳು ಬೇಗ ಮಾತಾಡಲಿ ಅಂತ ಹೇಳಿ ಈ ತಪ್ಪನ್ನು ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ನ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಆ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಪ್ಲೀಸ್ ಟೇಕ್ ಕೇರ್, ಬಾಯ್.